हेलो एवरीवन, वेलकम बैक टू मई चानल। इवत नानु सब्बक्की सोप्पु हाकि कडले बेळे वडे माड्ता इदीनि। बन्नि हेगे माडोदु अंत नोडोण। मोदलिगे नानु ई कप नल्लि 1 कप आगुवष्टु कडले बेळेन तगोंडु चेन्नागि वाश् माड्कोंडु ओंदु अर्ध गंटे नेनेसि इट्कोंडिद्दीनि। इवाग अर्ध गंटे आगिदे, इवाग इदन्न रुब्बकोळ्तीनि। रुब्बलिक्के नानिल्लि 3 हसिमेणसिनकायि, ओंदु अर्ध इंच आगुवष्टु चक्के, 3-ರಿಂದ 4 ಕೆಸಲಾಗುವಷ್ಟು ಬೆಳ್ಳುಳ್ಳಿ, ಹಾಗೆ 1 ಇಂಚು ಶುಂಠಿ ಹಾಕಿಬಿಟ್ಟು ರುಬ್ಕೊಳ್ತೀನಿ. ತರ್ತರಿಯಾಗಿ ರುಬ್ಕೊಳ್ಬೇಕು, ನುಣ್ಣಗೆ ರುಬ್ಕೊಳ್ಳೋದು ಬೇಡ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಆನಿಯನನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಸಬ್ಬಸಿಗೆ ಸೊಪ್ಪು ಇವಿಷ್ಟನ್ನು ಹಾಕಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಹಾಗೆ ಸೈಡಲ್ಲಿ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಕಾದ ನಂತರ ವಡೆನ ಒಂದೊಂದಾಗಿ ಬಿಡ್ತಾ ಇದ್ದೇನೆ. ವಡೆ ಬಿಟ್ಟ ತಕ್ಷಣ ಅದನ್ನು ಸ್ಪೂನಲ್ಲಿ ತಿರುಗಾಕ್ಲಿಕ್ಕೆ ಹೋಗಬೇಡಿ, ಕದಲಿ ಹೋಗುತ್ತೆ. ಒಂದು 2 ನಿಮಿಷ ಆಗಲಿ, ಆದ ನಂತರ ಈ ಥರ ನಿಧಾನಕ್ಕೆ ಸ್ಪೂನಲ್ಲಿ ತಿರುಗಾಕ್ಕೊಳ್ಳಿ. ಇದನ್ನು ಮೀಡಿಯಂ ಉರಿಯಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು, ಇಲ್ಲಾಂದರೆ ವಡೆ ಹೊರಗಡೆಯಿಂದ ಕಲರ್ ಬರ್ತದೆ, ಆದರೆ ಒಳಗಡೆಯಿಂದ ಬೆಂದಿರೋದಿಲ್ಲ. ಇದು ತುಂಬಾ ಒಂದು ಈಸಿಯಾಗಿರುವಂಥ ರೆಸಿಪಿ, ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಹಾಗೆ ನೀವು ಕೂಡ ಟ್ರೈ ಮಾಡಿ, ಮನೆಯಲ್ಲಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇಷ್ಟು ಕಲರ್ ಬಂದರೆ ಸಾಕು. ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 8-9 ನಿಮಿಷ ಬೇಯಿಸ್ಕೋಬೇಕು, ಆವಾಗ ಈ ಥರ ಕಲರ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇಷ್ಟ ಆದರೆ ಸಾಕು. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಮಾಡೋ ಒಂದು ಲೈಕಿಂದ ನನಗೆ ಇನ್ನೂ ಹೊಸ ಹೊಸ ರೆಸಿಪಿಗಳು ಮಾಡಬೇಕು ಅನ್ನೋಂಥ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ. ಇದರಿಂದ ನಿಮಗೆ ನಾನು ಯಾವುದೇ ಒಂದು ರೆಸಿಪಿ ಅಪ್ಲೋಡ್ ಮಾಡಿದರೂ ಕೂಡ ತಕ್ಷಣವಾಗಿ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಾನು ಉಳಿದಿರೋದನ್ನೆಲ್ಲ ಕೂಡ ಈ ಥರ ಎಣ್ಣೆಯಲ್ಲಿ ಬಿಟ್ಟು ತೆಗಿತಾ ಇದ್ದೇನೆ. ನೋಡಿ, ಇವಾಗ ಕಡಲೆಬೇಳೆ ಹಾಗೂ ಸಬ್ಬಸಿಗೆ ಸೊಪ್ಪಿನ ವಡೆ ರೆಡಿಯಾಗಿದೆ. ಇದನ್ನು ಟೀ ಟೈಮಲ್ಲಿ ಕೂಡ ತಿನ್ಬೋದು, ಇಲ್ಲಾಂದರೆ ಊಟದ ಜೊತೆ ಸೈಡ್ ಡಿಶಲ್ಲಿ ಕೂಡ ತಗೋಬೋದು.